ಹಲೋ ಫ್ರೆಂಡ್ಸ್, ನಾನು ನಿಮ್ಮ ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್. ಬಿಕಾಂ ಸೆಕೆಂಡ್ ಸೆಮ್ ಅಲ್ಲಿ ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅನ್ನುವಂಥ ಒಂದು ಸಬ್ಜೆಕ್ಟ್ ಇದೆ. ಸೊ ಈ ಸಬ್ಜೆಕ್ಟ್ ಅಲ್ಲಿ 5 ಯೂನಿಟ್ಸ್ ಇವೆ: ಬ್ರಾಂಚ್ ಅಕೌಂಟ್ಸ್, ಕನ್ಸೈನ್ಮೆಂಟ್ ಅಕೌಂಟ್ಸ್, ಜಾಯಿಂಟ್ ವೆಂಚರ್, ರಾಯಲ್ಟಿ ಮತ್ತೆ ಹೈರ್ ಪರ್ಚೇಸ್. ಸೊ 5 ಯೂನಿಟ್ಸ್ ಇದೆ. ಸೊ ಅದರಲ್ಲಿ ಒಂದು ಯೂನಿಟ್ ರಾಯಲ್ಟಿ. ಸೊ ಇದರಿಂದ ಶುರು ಮಾಡೋಣ, ಯಾಕಂದ್ರೆ ತುಂಬ ಸಿಂಪಲ್ ಇದೆ. ಸಿಂಪಲ್ ಆಗಿರುವಂತ ಟಾಪಿಕ್ ಇಂದ ಶುರು ಮಾಡೋಣ ಅಂತ ಅನ್ನಿಸ್ತು. ಸೊ ಅದರಿಂದ ಇದನ್ನು ತಗೊಂಡಿದ್ದೀನಿ. ಸೊ ಇದರ ಜಸ್ಟ್ ಒಂದು ಇಂಟ್ರಡಕ್ಷನ್ ವಿಡಿಯೋ ಅಷ್ಟೇ ಇದು. ಸೊ ರಾಯಲ್ಟಿನಲ್ಲಿ ಏನೇನು ಬೇಸಿಕ್ ಕಾನ್ಸೆಪ್ಟ್ಸ್ ಬರುತ್ತೆ, ಟರ್ಮ್ಸ್ ಬರುತ್ತೆ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಕ್ಲಾಸ್ನ ಆಬ್ಜೆಕ್ಟಿವ್ಸ್ ಏನು ಅಂತ ಪರಿಚಯ ಮಾಡ್ಕೊಡ್ತೀನಿ. ಕಲಿಕೆ ಅನ್ನೋದು ಹೊರೆ ಆಗ್ದಲೆ ಎಂಟರ್ಟೈನಿಂಗ್ ಆಗಿ ಫನ್ನಿಯಾಗಿ ಇದ್ರೆ ಸೊ ಅದು ಲೈಫ್ ಲಾಂಗ್ ನಿಮಗೆ ಹೆಲ್ಪ್ ಆಗುತ್ತೆ. ಕಲಿಕೆ ಅನ್ನೋದು ಹೊರೆ ಆಗಬಾರ್ದು. ಸೊ ಫನ್ ಲರ್ನಿಂಗ್, ಸೊ ಅದು ಮೊದಲನೇ ಆಬ್ಜೆಕ್ಟಿವ್. ಎರಡನೇದು ಪ್ರಾಕ್ಟಿಕಲ್ ಗ್ರಾಸ್. ಸೊ ಜಸ್ಟ್ ನೀವು ಥಿಯರಿಟಿಕಲ್ ನಾಲೆಜ್ ಇಟ್ಕೊಂಡು ಏನು ಮಾಡೋಕ್ಕಾಗೋದಿಲ್ಲ. ನೆಕ್ಸ್ಟ್ ನೀವೇನಾದರೂ ಕಂಪ್ನಿ ಸೈಡು ವರ್ಕ್ ಮಾಡಬೇಕು ಅಥವಾ ಆಡಿಟ್ಸ್ ಆಫೀಸಲ್ಲಿ ವರ್ಕ್ ಮಾಡಬೇಕು, ಸೊ ಇದಕ್ಕೆ ಪ್ರಾಕ್ಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇರಬೇಕಾಗತ್ತೆ. ಸೊ ಪ್ರಾಕ್ಟಿಕಲ್ ಆಗೂ ನೀವು ಕೆಲವೊಂದನ್ನು ತಿಳ್ಕೋಬೇಕಾಗತ್ತೆ. ಈಗ ಅಕೌಂಟ್ಸಲ್ಲಿ ನೀವು ಮಾಡೋದೇ ಬೇರೆ, ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಅಕೌಂಟೆನ್ಸಿ ಅಂತ ನಡೆಯೋದೇ ಬೇರೆ. ಸೊ ತುಂಬಾ ವ್ಯತ್ಯಾಸ ಇದೆ. ಕಾನ್ಸೆಪ್ಟ್ಸ್ ಎಲ್ಲ ಒಂದೇ, ಆದರೆ ಅಲ್ಲಿ ಯೂಸ್ ಮಾಡುವಂತ ಫಾರ್ಮ್ಯಾಟ್ಸು, ಟರ್ಮ್ಸು ಎಲ್ಲ ಬೇರೆ ಥರ ಇರುತ್ತೆ. ಸೊ ಅದರಿಂದ ಪ್ರಾಕ್ಟಿಕಲ್ ಗ್ರಾಸ್ ಕೂಡ ಇಂಪಾರ್ಟೆಂಟು. ಎಕ್ಸಾಮ್ ರೆಡಿನೆಸ್, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಕೂಡ ನಾವು ಥಿಂಕ್ ಮಾಡಬೇಕು. ಸೊ ಅದಕ್ಕೋಸ್ಕರ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸು ಮತ್ತು ಎಕ್ಸಾಮ್ಸ್ಗೆ ಯೂಶ್ವಲಿ ಆಗಿ ಕೊಡುವಂಥ ಮಾಡೆಲ್ ಕ್ವೆಶನ್ ಪೇಪರ್ಸು, ವೆರೈಟಿ ಪ್ರಾಬ್ಲಮ್ಸು, ಸೊ ಇದನ್ನೆಲ್ಲ ನಾವು ಕವರ್ ಮಾಡ್ತಾ ಇದ್ದೀವಿ. ಸೊ ಈ ಮೂರು ಆಬ್ಜೆಕ್ಟಿವ್ಸ್ನ ಇಟ್ಕೊಂಡು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಮೊದಲನೇದಾಗಿ ಈ ರಾಯಲ್ಟಿ ಅನ್ನುವಂಥ ಪದನ ಕೇಳೇ ಇರ್ತೀರ. ರಾಯಲ್ಟಿ ಈಸ್ ಅನ್ ಇನ್ಕಮ್. ಈಗ ಒಂದು ಬುಕ್ ಬರೆದು ಪಬ್ಲಿಷ್ ಮಾಡಿದ್ರೆ ಅದರ ಸೇಲ್ಸ್ ಮೇಲೆ ನಮಗೆ ರಾಯಲ್ಟಿ ಬರುತ್ತೆ, ಒಂದು ಕಾಪಿಗೆ ಇಷ್ಟು ಅಂತ. ಒಂದು ಮೈನ್ ಅಂದ್ರೆ ಗಣಿಗಾರಿಕೆ. ಸೊ ಗಣಿಗಾರಿಕೆಯಿಂದ ತೆಗೆಯುವಂತ ಮಿನರಲ್ಸ್ ಅನ್ನ ಸೇಲ್ ಮಾಡಿದ್ರೆ ಅದರಿಂದ ಕೂಡ ರಾಯಲ್ಟಿ ಬರುತ್ತೆ. ಒಂದೇನಾದರೂ ಮೆಡಿಸಿನ್ ಕಂಡುಹಿಡಿದ್ರೆ ಒಂದು ಫಾರ್ಮಾಕ್ಯುಟಿಕಲ್ ಕಂಪ್ನಿ ಆ ಡ್ರಗ್ ಅನ್ನ ಬೇರೆಯವ್ರಿಗೆ ಕೊಟ್ಟು ಅಂದ್ರೆ ಅಥರೈಸ್ ಮಾಡಿ, ಸೊ ಅದರಿಂದ ಕೂಡ ರಾಯಲ್ಟಿ ತಗೊಳುತ್ತೆ. ಸೊ ಹೀಗೆ, ಸೊ ರಾಯಲ್ಟಿ ಈಸ್ ಅನ್ ಇನ್ಕಮ್. ರಾಯಲ್ಟಿ ಈಸ್ ಅನ್ ಇನ್ಕಮ್ ಜನರೇಟೆಡ್ ಆನ್ ದ ಯೂಸ್ ಆಫ್ ಎ ಪ್ರಾಪರ್ಟಿ ಆರ್ ಅನ್ ಅಸೆಟ್. ಸೊ ಮೀನಿಂಗ್ ನೋಡೋದಾದ್ರೆ ಒಂದು ಅಸೆಟ್ ಇದೆ ಅಥವಾ ಒಂದು ಪ್ರಾಪರ್ಟಿ, ಆ ಪ್ರಾಪರ್ಟಿ ಅಥವಾ ಅಸೆಟ್ ಅನ್ನ ಯೂಸ್ ಮಾಡೋದಕ್ಕೆ ಕೊಡುವಂತ ಬಾಡಿಗೆ ಅಥವಾ ಕಾಂಪನ್ಸೇಷನ್ ಅಥವಾ ಇನ್ಕಮ್. ಸೊ ಸ್ಟ್ಯಾಂಡರ್ಡ್ ಟರ್ಮ್ ಏನಂದ್ರೆ ಅದು ರಾಯಲ್ಟಿ. ಸೊ ಅದನ್ನ ಕನ್ಸಿಡ್ರೇಷನ್ ಅಂತ ಕರಿಬಹುದು ಅಥವಾ ಕಾಂಪನ್ಸೇಷನ್ ಅಂತ ಕರಿಬಹುದು. ಸೊ ಬುಕ್ಕಿಗೆ ಅದನ್ನ ಕಾಪಿ ರೈಟ್ಸ್ ಅಂತ ಕರಿತೀವಿ, ಮೆಡಿಸಿನ್ ಆದರೆ ಅದನ್ನ ಪೇಟೆಂಟ್ ಅಂತ ಕರಿತೀವಿ. ಅಂದ್ರೆ ಆ ರೈಟ್ ಅನ್ನ ಹಾಗೆ ಕರಿತೀವಿ.
ಸೊ ಇಲ್ಲಿ ಮುಖ್ಯವಾಗಿ ಹೇಳೋದೇನಂದ್ರೆ ಆ ಅಸೆಟ್ ಅನ್ನ ಓನರ್ ತಾನೇ ಬಳಸಿಕೊಳ್ಳೋದ್ರ ಬದಲು ಇನ್ಕಮ್ ಗೋಸ್ಕರ ಬೇರೆವರಿಗೆ ಕೊಡ್ತಾನೆ ಸೊ ಅವರೇನ್ ಮಾಡ್ತಾರೆ ಅದನ್ನ ಕಮರ್ಷಿಯಲ್ ಯೂಸ್ ಗೆ ಬಳಸಿಕೊಂಡು ಅದರಲ್ಲಿ ಜನರೇಟ್ ಆಗುವಂತ ಇನ್ಕಮ್ ಅನ್ನ ಆ ಓನರ್ ಗೆ ಕೊಡ್ತಾರೆ ಅದನ್ನ ನಾವು ರಾಯಲ್ಟಿ ಅಂತ ಕರೀತೀವಿ ಸೊ ಅಲ್ಲಿ ಕಮರ್ಷಿಯಲ್ ಯೂಸ್ ಆಗುತ್ತೆ ಕಮರ್ಷಿಯಲ್ ಆಕ್ಟಿವಿಟೀಸ್ ಆಗುತ್ತೆ ಸೊ ಅದರಿಂದ ಜನರೇಟ್ ಆಗುವಂತ ಇನ್ಕಮ್ ಏನಿದೆ ಅದು ರಾಯಲ್ಟಿ ಆಗಿ ಓನರ್ ಕೈ ಸೇರುತ್ತೆ सो ई मीनिंग नोडी सो लीगल ओनर ऑफ ए प्रॉपर्टी अंदर ओरिजिनल ओनर बुक ऑथर अंदर ओरिजिनल ओनर लीगल ओनर अथवा फ्रांचाइज ಕೋಕೋ ಕೋಲಾ ಪ್ರೊಡಕ್ಷನ್ ಸೊ ಕೋಕೋ ಕೋಲಾ ಎಲ್ಲರೂ ಕುಡಿದಿರ್ತೀರ ಅದರ ಪ್ರೊಡಕ್ಷನ್ ಫ್ರಾಂಚೈಸ್ ಅನ್ನ ಇಂಡಿಯಾದ ಯಾವುದೋ ಒಂದು ಕಂಪನಿಗೆ ಕೊಟ್ಟಿರ್ತಾರೆ ಆ ಫ್ರಾಂಚೈಸ್ ನ ಬಳಸಿಕೊಂಡು ಆ ಕೋಕೋ ಕೋಲಾನ ಪ್ರೊಡ್ಯೂಸ್ ಮಾಡುವಂತ ಟೆಕ್ನಾಲಜಿಯನ್ನು ತಿಳ್ಕೊಂಡು ಇವರು ಪ್ರೊಡಕ್ಷನ್ ಮಾಡ್ತಾರೆ ಇಂಡಿಯನ್ ಕಂಪನಿಯವರು ಸೊ ಪ್ರೊಡಕ್ಷನ್ ಮಾಡಿ ಅದನ್ನ ಮಾರ್ಕೆಟ್ ಮಾಡಿ ಸೇಲ್ ಮಾಡ್ತಾರೆ ಆ ಸೇಲ್ಸ್ ಇಂದ ಬರುವಂತ ಇನ್ಕಮ್ ಏನಿದೆ ಅದರ ಮೇಲೆ ಇಷ್ಟು ಪರ್ಸೆಂಟ್ ಅಂತ ರಾಯಲ್ಟಿನ ಕೋಕೋ ಕೋಲಾ ಕಂಪನಿಗೆ ಕೊಡ್ತಾರೆ ಯಾಕಂದ್ರೆ ಅದು ಇವರ ಟೆಕ್ನಾಲಜಿ ಅಲ್ಲ ಅವರದು ಟೆಕ್ನಾಲಜಿ ಅದು ಮತ್ತೆ ಕೋಕೋ ಕೋಲಾ ಬ್ರ್ಯಾಂಡು ಇವರದಲ್ಲ ಅವ್ರದ್ದು ಆ ಹೆಸರಲ್ಲಿ ಮಾರ್ತಾ ಇರೋದು ಸೊ ಪ್ರತಿಯೊಂದು ಅವ್ರದೇನೆ ಇವ್ರು ಜಸ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದಾರೆ ಅಷ್ಟೇ ಸೊ ಅದು ಕೂಡ ರಾಯಲ್ಟಿ ಆಗುತ್ತೆ ಸೊ ಒಟ್ಟಿನಲ್ಲಿ ಅದು ಯಾವುದೇ ಪ್ರಾಪರ್ಟಿ ಆಗಿರಬಹುದು ಯಾವುದೇ ಅಸೆಟ್ ಆಗಿರಬಹುದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆಗಿರಬಹುದು ಸೊ ಅದನ್ನ ಬಳಸ್ಕೊಳ್ಳೋದಕ್ಕೆ ಕಮರ್ಷಿಯಲ್ ಆಗಿ ಬಳಸ್ಕೊಳ್ಳೋದಕ್ಕೆ ಒಂದು ಅಗ್ರಿಮೆಂಟ್ ಮಾಡ್ಕೋತಾರೆ ಮತ್ತೆ ಅದರಿಂದ ಜನರೇಟ್ ಆಗುವಂತ ಇನ್ಕಮ್ ಅನ್ನ ಆ ಓನರ್ ಗೆ ಇಷ್ಟು ಅಂತ ಕೊಡ್ತಾರೆ ಸೊ ಅದನ್ನ ನಾವು ರಾಯಲ್ಟಿ ಅಂತ ರಾಯಲ್ಟಿನಲ್ಲಿ ಬೇಕಾದಷ್ಟು ಟೈಪ್ಸ್ ಇದೆ ಅಂದ್ರೆ ಅಸೆಟ್ ಯಾವುದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೈನಿಂಗ್ ರಾಯಲ್ಟೀಸ್ ಕೋಲ್ ಮೈನಿಂಗ್ ಅಥವಾ ಅಲ್ಯೂಮಿನಿಯಂ ಓರ್ ಮೈನಿಂಗ್ ಐರನ್ ಓರ್ ಮೈನಿಂಗ್ ಸೊ ರೀತಿ ಗಣಿಗಾರಿಕೆ ಮಾಡೋದ್ರಿಂದ ಅಲ್ಲಿ ಸಿಗುವಂತ ಕಚ್ಚಾ ವಸ್ತು ಆ ಮಿನರಲ್ಸ್ ಏನಿದೆ ಅದನ್ನ ಬೇರೆ ಬೇರೆ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ಗೆ ಅದನ್ನ ಕಳಿಸ್ತಾರೆ ಸೊ ಅದೆಲ್ಲ ರಿಫೈನ್ ಆಗಿ ಈ ಕೆಲವೊಂದು ಇಂಡಸ್ಟ್ರೀಸ್ ಇವೆ ಮೆಟಲ್ಸ್ ಮೆಟಲರ್ಜಿಕ್ ಹೆವಿ ಮೆಟಲ್ಸ್ ಮತ್ತೆ ಕಬ್ಬಿಣ ಅಲ್ಯೂಮಿನಿಯಂ ಇದನ್ನೆಲ್ಲ ಬಳಸುವಂತ ಇಂಡಸ್ಟ್ರೀಸ್ ಇವೆ ಸೊ ಅಲ್ಲಿಗೆ ಅದನ್ನ ಸೇಲ್ ಮಾಡ್ತಾರೆ ಸೊ ಆ ಸೇಲ್ಸ್ ಅಲ್ಲಿ ಇಷ್ಟು ಪರ್ಸೆಂಟ್ ಅಂತ ಹೇಳಿ ರಾಯಲ್ಟಿನ ಓನರ್ಗೆ ತಲುಪಿಸ್ತಾರೆ ಸೊ ಮೈನಿಂಗ್ ಫೀಲ್ಡ್ಗೆ ಓನರ್ ಯಾರು ಯೂಶಲಿ ಗೌರ್ಮೆಂಟು ಸೊ ಅವ್ರಿಗೆ ಇಷ್ಟು ರಾಯಲ್ಟಿ ಅಂತ ಬರುತ್ತೆ ಸೊ ಮೈನಿಂಗ್ ರಾಯಲ್ಟೀಸ್ ಬ್ರಿಕ್ ಮೇಕಿಂಗ್ ರಾಯಲ್ಟೀಸ್ ಸೊ ಬ್ರಿಕ್ಸ್ ಅನ್ನ ಮಾಡೋದಕ್ಕೆ ಇಟಿಕೆಗಳನ್ನ ಮಾಡೋದಕ್ಕೆ ಒಂದು ಟೆಕ್ನಾಲಜಿ ಅಂತ ಇರುತ್ತೆ ಆ ಟೆಕ್ನಾಲಜಿನ ಫ್ರಾಂಚೈಸ್ ಕೊಟ್ಟಿರ್ತಾರೆ ಸೊ ಆ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಒಂದಷ್ಟು ಬ್ರಿಕ್ಸ್ ಅನ್ನ ಮಾಡಿ ಅದನ್ನ ಮಾರ್ತಾರೆ ಸೊ ಆ ಸೇಲ್ಸ್ ಇಂದ ಬರುವಂತ ಇನ್ಕಮ್ ಅಲ್ಲಿ ಇಷ್ಟು ಪರ್ಸೆಂಟ್ ಅನ್ನ ರಾಯಲ್ಟಿ ಅಂತ ಹೇಳಿ ಓನರ್ಗೆ ಅಂದ್ರೆ ಆ ಟೆಕ್ನಾಲಜಿ ಓನರ್ಗೆ ಕೊಡ್ತಾರೆ ಅಥವಾ ಆ ಓನರು ಕ್ಯಾಪಿಟಲ್ ಕೂಡ ಇನ್ವೆಸ್ಟ್ ಮಾಡಿರಬಹುದು ಆ ಬ್ರಿಕ್ ಬಿಸ್ನೆಸ್ ಅಲ್ಲಿ
ಸರಿಂದ ಅವನಿಗೆ ರಾಯಲ್ಟಿ ಸಿಗುತ್ತೆ. ಆಯಿಲ್ ವೆಲ್ಸ್ ರಾಯಲ್ಟೀಸ್, ಈ ಮೈನಿಂಗ್ ಅಲ್ಲಿ ಇದ್ದ ಹಾಗೆ ಆಯಿಲ್ ವೆಲ್ಸ್ ನ ಮಾಡ್ತಾರೆ, ಯಾಕಂದ್ರೆ ಈ ಕ್ರೂಡ್ ಆಯಿಲ್ ಈ ತರದನ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ, ನ್ಯಾಚುರಲ್ ಗ್ಯಾಸು, ಕ್ರೂಡ್ ಆಯಿಲು ಈ ತರದನ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಆಯಿಲ್ ವೆಲ್ಸ್ ಅಂತ ಮಾಡ್ತಾರೆ. ಸೊ ದೊಡ್ಡ ದೊಡ್ಡ ಮಿಷಿನ್ಸ್ ಅನ್ನ ತಗೊಂಡು ಹೋಗಿ ಅಲ್ಲಿ ಎಕ್ಸ್ಟ್ರಾಕ್ಷನ್ ನಡೆಯುತ್ತೆ, ಅದಾದ್ಮೇಲೆ ರಿಫೈನಿಂಗ್ ನಡೆಯುತ್ತೆ. ಸೊ ರಿಫೈನರೀಸ್ಗೆ ಅದನ್ನ ಕಳಿಸ್ತಾರೆ. ಸೊ ಅಲ್ಲಿ ರಿಫೈನ್ ಆಗಿ ಪೆಟ್ರೋಲಿಯಂ, ಡೀಸೆಲ್ ಇದೆಲ್ಲ ಆಗುತ್ತೆ, ಕೆರೋಸಿನ್ ಇದೆಲ್ಲ. ಸೊ ಅದರ ಸೇಲ್ಸ್ ಇಂದ ಬರುವಂತ ಇನ್ಕಮ್ ಅಲ್ಲಿ ಇಷ್ಟು ಪರ್ಸೆಂಟ್ ಅಂತ ಹೇಳಿ ಆ ಆಯಿಲ್ ವೆಲ್ ಓನರ್ ಯಾರು ಇರ್ತಾರೆ, ಸೊ ಅವ್ರಿಗೆ ರಾಯಲ್ಟಿ ಹೋಗುತ್ತೆ. ಪೇಟೆಂಟ್ ರಾಯಲ್ಟಿ, ಒಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಇದು ಡ್ರಗ್ಸ್. ಸೊ ಮೆಡಿಸಿನ್ಸ್ ಏನಿದೆ ಅದನ್ನ ಕಂಡುಹಿಡಿದಂತ ಕಂಪನಿ ಅದನ್ನ ಕಮರ್ಷಿಯಲ್ ಯೂಸ್ಗೆ ಬಳಸ್ಕೊಳ್ಳೋದಕ್ಕೆ ಪರ್ಮಿಟ್ ಮಾಡುತ್ತೆ. ಸೊ ಆ ಕಮರ್ಷಿಯಲ್ ಯೂಸ್ ಇಂದ ಬರುವಂತ ಇನ್ಕಮ್ ಏನಿದೆ ಅದರಲ್ಲಿ ಒಂದಷ್ಟು ಪರ್ಸೆಂಟು ರಾಯಲ್ಟಿ ಅಂತ ಹೇಳಿ ಆ ಪೇಟೆಂಟ್ ಓನರ್ ಅಂದ್ರೆ ಆ ಮೆಡಿಕಲ್ ಕಂಪ್ನಿಗೆ ಬರುತ್ತೆ. ಈಗ ಬಯೋಕಾನ್ ಕಂಪನಿ ಯಾವುದೋ ಒಂದು ಹೊಸ ಡ್ರಗ್ನ ಕಂಡುಹಿಡಿದಿದ್ದಾರೆ ಅಂದ್ರೆ ಆ ಟೆಕ್ನಾಲಜಿನ ಬೇರೆ ಯಾರಿಗೋ ಯೂಸ್ ಮಾಡ್ಕೊಳ್ಳೋಕೆ ಬಿಟ್ಬಿಡ್ತಾರೆ. ಸೊ ಅದು ಕಮರ್ಷಿಯಲ್ ಯೂಸ್. ಸೊ ಕಮರ್ಷಿಯಲ್ ಯೂಸ್ ಇಂದ ಜನರೇಟ್ ಆದಂತ ಇನ್ಕಮ್ ಏನಿದೆ ಅದರಲ್ಲಿ ಒಂದಷ್ಟು ಪರ್ಸೆಂಟ್ ರಾಯಲ್ಟಿ ಆಗಿ ಬರುತ್ತೆ. ಇನ್ನ ಬುಕ್ಸ್ ಕಾಪಿರೈಟ್ ಅಂತ ಹೇಳ್ತೀವಿ. ಯಾವುದೋ ಒಂದು ಒರಿಜಿನಲ್ ಕಂಟೆಂಟ್ ಇರುವಂತ ಬುಕ್ ಅನ್ನ ಪಬ್ಲಿಷ್ ಮಾಡಿದ್ರೆ ಅದು ಎಷ್ಟು ನಂಬರ್ ಆಫ್ ಕಾಪೀಸ್ ಸೇಲ್ ಆಗುತ್ತೋ ಪ್ರತಿ ಕಾಪಿಗೆ ಇಷ್ಟು ಅಂತ ಹೇಳಿ ನಮಗೆ ರಾಯಲ್ಟಿ ಬರುತ್ತೆ ಆಥರ್ಗೆ. ರಾಯಲ್ಟಿ ಕೊಡೋದಕ್ಕೆ, ರಿಸೀವ್ ಮಾಡೋದಕ್ಕೆ ಮತ್ತೆ ಇನ್ಯಾವುದೇ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ರಾಯಲ್ಟಿ ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ರಾಯಲ್ಟಿ ಅಗ್ರಿಮೆಂಟ್ ಅನ್ನೋದು ಲೆಸ್ಸರ್ ಮತ್ತೆ ಲೆಸ್ಸಿ ಇಬ್ರು ನಡುವೆ ಆಗುವಂತ ಒಂದು ಕಾಂಟ್ರಾಕ್ಟ್. ಲೆಸ್ಸರ್ ಅಂದ್ರೆ ಇಲ್ಲಿ ಓನರ್ ಆಫ್ ದ ಅಸೆಟ್ ಆರ್ ಪ್ರಾಪರ್ಟಿ, ಲೆಸ್ಸಿ ಅಂದ್ರೆ ಯೂಸರ್ ಆಫ್ ದ ಅಸೆಟ್ ಆರ್ ಪ್ರಾಪರ್ಟಿ. ಸೊ ಇವರಿಬ್ರು ಆ ಅಸೆಟ್ ಬಗ್ಗೆ, ಅದರ ಯೂಸ್ ಬಗ್ಗೆ ಮತ್ತೆ ಎಷ್ಟು ರಾಯಲ್ಟಿ ಕೊಡಬೇಕು ಮತ್ತೆ ಬೇರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಇಬ್ರು ಕೂಡ ಅದಕ್ಕೆ ಸೈನ್ ಮಾಡಿರ್ತಾರೆ, ಇಬ್ರು ಕೂಡ ಒಪ್ಕೊಂಡಿರ್ತಾರೆ. ಏನೇ ಡಿಸ್ಪ್ಯೂಟ್ಸ್ ಆದ್ರೂ ಅದನ್ನ ಆ ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಮಾಡಿರುವಂತ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಪ್ರಕಾರ ಅದನ್ನ ಸಾಲ್ವ್ ಮಾಡ್ಕೋಬಹುದು ಮತ್ತೆ ಇದು ಲೆಜಿಟಿಮೇಟ್ ಫ್ರೇಮ್ವರ್ಕ್ ಕೆಳಗೆ ಬರುತ್ತೆ, ಲೀಗಲ್ ಅಗ್ರಿಮೆಂಟ್. ಈಗ ಇದನ್ನ ಸ್ವಲ್ಪ ಆನಿಮೇಟ್ ಮಾಡೋಣ. ಒಬ್ಬ ಓನರ್ ಇದ್ದಾನೆ, ಓನರ್ ಆರ್ ಲೆಸ್ಸರ್ ಓನರ್ ಆಫ್ ದ ಅಸೆಟ್, ಇನ್ನೊಬ್ಬ ಯೂಸರ್ ಇದ್ದಾನೆ ಲೆಸ್ಸಿ. ಇವರಿಬ್ರು ಒಂದು ರಾಯಲ್ಟಿ ಅಗ್ರಿಮೆಂಟ್ ಮಾಡ್ಕೋತಾರೆ. ಸೊ ಇಂತ ಟರ್ಮ್ಸ್ ಅಂಡ್ ಕಂಡೀಷನ್ಸ್, ಇಂಥ ಅಸೆಟ್ ಅನ್ನ ಯೂಸ್ ಮಾಡಬೇಕು, ಇಷ್ಟು ರಾಯಲ್ಟಿ ಕೊಡಬೇಕು ಅಂತೆಲ್ಲ ಒಪ್ಕೋತಾರೆ. ಸೊ ಯೂಸರು ಈ ಓನರ್ಗೆ ರಾಯಲ್ಟಿ ಕೊಡ್ತಾನೆ, ಪ್ರತಿ ತಿಂಗಳು ಇಷ್ಟಿಷ್ಟು ಅಥವಾ ಪ್ರತಿ ವರ್ಷ ಇಷ್ಟಿಷ್ಟು ಅಂತ ರಾಯಲ್ಟಿ ಕೊಡ್ತಾನೆ. ಸೊ ಇದನ್ನ ನಾವು ರಾಯಲ್ಟಿ ಅಗ್ರಿಮೆಂಟ್ ಅಂತ ಕರೆಯೋದು. ಸೊ ಅಗ್ರಿಮೆಂಟ್ ಕೆಳಗೇನೆ ಅವನು ಅಷ್ಟು ರಾಯಲ್ಟಿನ ಕೊಡಬೇಕಾಗುತ್ತೆ. ಈ ರಾಯಲ್ಟಿ ಅಗ್ರಿಮೆಂಟ್ ಅಲ್ಲೇ ಬರುವಂತ ಒಂದು ಕಂಡೀಷನ್ ಅಂದ್ರೆ ಮಿನಿಮಮ್ ರೆಂಟ್. ಇದನ್ನ ಫಿಕ್ಸ್ಡ್ ರೆಂಟ್, ಡೆಡ್ ರೆಂಟ್, ಫ್ಲಾಟ್ ರೆಂಟ್ ಅಥವಾ ಕಾಂಟ್ರಾಕ್ಟ್ ರೆಂಟ್ ಅಂತಾನು ಕರೀತಾರೆ. ಕಾನ್ಸೆಪ್ಟ್ ತುಂಬಾ ಸಿಂಪಲ್ ಇದೆ. ಈಗ ಆ ಅಸೆಟ್ಟು ಅಥವಾ ಪ್ರಾಪರ್ಟಿನ ಕಮರ್ಷಿಯಲ್ ಯೂಸ್ ಮಾಡಿದಾಗ
ಅದರಿಂದ ಏನು ಇನ್ಕಮೇ ಬರೋದಿಲ್ಲ. ಆಗ ಓನರ್ಗೆ ಲಾಸ್ ಆಗುತ್ತೆ, ಯಾಕಂದ್ರೆ ಏನು ರಾಯಲ್ಟಿನ ಬರೋದಿಲ್ವ. ಆದರೆ ರಾಯಲ್ಟಿ ಅಗ್ರಿಮೆಂಟ್ ಅಲ್ಲಿ ಏನಾದರೂ ಮಿನಿಮಮ್ ರೆಂಟ್ ಕ್ಲಾಸ್ ಏನಾದರೂ ಇದ್ರೆ ಆಗೇನಾಗುತ್ತೆ, ಆ ಯೂಸರು ಎಷ್ಟೇ ಸೇಲ್ ಮಾಡಲಿ ಅಥವಾ ಎಷ್ಟೇ ಇನ್ಕಮ್ ಇರಲಿ, ಮಿನಿಮಮ್ ರೆಂಟ್ ಅಂತ ಇಷ್ಟನ್ನ ಕೊಡಲೇಬೇಕಾಗುತ್ತೆ ಓನರ್ಗೆ. ಹಿ ಹ್ಯಾಸ್ ಟು ಗಿವ್ ಮಿನಿಮಮ್ ರೆಂಟ್ ಟು ದ ಓನರ್. ಸೊ ಅದನ್ನ ನಾವು ಫಿಕ್ಸ್ಡ್ ರೆಂಟ್ ಅಥವಾ ಡೆಡ್ ರೆಂಟ್ ಅಂತ ಕರಿತೀವಿ. ಸೊ ಲೆಸ್ಸಿ ಅಂದ್ರೆ ಯೂಸರು, ಲೆಸ್ಸರ್ ಅಂದ್ರೆ ಓನರ್ಗೆ ಅಷ್ಟು ರೆಂಟ್ ಅನ್ನ ಕೊಡಲೇಬೇಕು. ಸೇಲ್ಸ್ ಎಷ್ಟಾದರೂ ಇರಲಿ, ರಾಯಲ್ಟಿ ಇಷ್ಟನ್ನ ಕೊಡಲೇಬೇಕು ಮಿನಿಮಮ್ ರೆಂಟ್ ಅಂತ. ಸೊ ಇದು ಯಾವಾಗ ಉಪಯೋಗಕ್ಕೆ ಬರುತ್ತೆ ಅಂದ್ರೆ, ರಾಯಲ್ಟಿ ಅಂದ್ರೆ ಆಕ್ಚುಯಲ್ ರಾಯಲ್ಟಿ ಏನಾದರೂ ಮಿನಿಮಮ್ ರೆಂಟ್ಗಿಂತ ಕಡಿಮೆ ಇದ್ರೆ. ಆಕ್ಚುಯಲ್ ರಾಯಲ್ಟಿ ಮಿನಿಮಮ್ ರೆಂಟ್ಗಿಂತ ಕಡಿಮೆ ಇದ್ರೆ ಆ ಮಿನಿಮಮ್ ರೆಂಟ್ ಏನಿದೆ ಅಷ್ಟನ್ನ ಕೊಡಲೇಬೇಕಾಗುತ್ತೆ. ಸೊ ಅದು ರಾಯಲ್ಟಿ ಅಗ್ರಿಮೆಂಟ್ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ ಇಷ್ಟು ಮಿನಿಮಮ್ ರೆಂಟ್ ಅಂತ. ಸೊ ಇಲ್ಲಿ ಒಬ್ಬ ಯೂಸರ್ ಇದ್ದಾನೆ, ಅವನಿಗೆ ಸೇಲ್ಸ್ ತುಂಬಾ ಕಡಿಮೆ ಆಗ್ಬಿಟ್ಟಿದೆ, ಆದರೂ ಕೂಡ ಮಿನಿಮಮ್ ರೆಂಟ್ ಕೊಡಲೇಬೇಕಲ್ಲ ಓನರ್ಗೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾನೆ. ಈ ರಾಯಲ್ಟಿ ಕಾನ್ಸೆಪ್ಟ್ಗೂ ರೆಂಟ್ ಕಾನ್ಸೆಪ್ಟ್ಗೂ ಕೆಲವು ಡಿಫ್ರೆನ್ಸಸ್ ಇದೆ. ಸೊ ಡಿಫ್ರೆನ್ಸಸ್ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾವ ಥರ ಅಸೆಟ್ ಅಂತ, ರಾಯಲ್ಟಿನಲ್ಲಿ ಏನಾಗುತ್ತೆ ಅಂದ್ರೆ ಟ್ಯಾಂಜಿಬಲ್ ಮತ್ತೆ ಇಂಟ್ಯಾಂಜಿಬಲ್ ಎರಡೂ ಕೂಡ ನಾವು ರಾಯಲ್ಟಿನಲ್ಲಿ ತಗೋತೀವಿ. ಟ್ಯಾಂಜಿಬಲ್ ಅಸೆಟ್ಸ್ ಅಂದ್ರೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಫರ್ನಿಚರ್, ಸೊ ಹೀಗೆ ಅಥವಾ ಮಿಷನರಿ, ಹೀಗೆ ಟ್ಯಾಂಜಿಬಲ್ ಅಸೆಟ್ಸ್ ಕೂಡ ಇರುತ್ತೆ. ಇಂಟ್ಯಾಂಜಿಬಲ್ ಅಸೆಟ್ಸ್ ಇರುತ್ತೆ ಅಂದ್ರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ಕಾಪಿ ರೈಟ್, ಪೇಟೆಂಟ್, ಹೀಗೆ. ಸೊ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಕೂಡ ಇರುತ್ತೆ. ರೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಬರೀ ಟ್ಯಾಂಜಿಬಲ್ ಅಸೆಟ್ಸ್ ಮಾತ್ರ. ಒಂದು ಬಿಲ್ಡಿಂಗ್ ನ ಯೂಸ್ ಮಾಡೋದಕ್ಕೆ ನಾವು ರೆಂಟ್ ಕೊಡ್ತೀವಿ, ಅಥವಾ ಒಂದು ಶಾಪ್ ಅನ್ನ ಯೂಸ್ ಮಾಡಬೇಕು ಅಂದ್ರೆ ರೆಂಟ್ ಕೊಡ್ತೀವಿ, ಮೆಷಿನರಿ ಯೂಸ್ ಮಾಡಬೇಕು ಅಂದ್ರೆ ರೆಂಟ್ ಕೊಡ್ತೀವಿ. ಸೊ ಇದು ಟ್ಯಾಂಜಿಬಲ್ ಅಸೆಟ್ಸ್ ಮಾತ್ರ ರೆಂಟ್ ಅನ್ನೋದು. ಮತ್ತೆ ಫ್ಲೆಕ್ಸಿಬಿಲಿಟಿ, ಅಮೌಂಟ್ ಅಲ್ಲಿ ಎಷ್ಟು ಫ್ಲೆಕ್ಸಿಬಿಲಿಟಿ ಇದೆ ಅನ್ನೋದು. ಸೊ ರಾಯಲ್ಟಿನಲ್ಲಿ ಏನಾಗುತ್ತೆ ಅಂದ್ರೆ ಆ ಸೇಲ್ಸು ಅಥವಾ ಪ್ರೊಡಕ್ಷನ್ನು ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ರಾಯಲ್ಟಿ ಅಮೌಂಟ್. ಸೇಲ್ಸ್ ಜಾಸ್ತಿ ಆದರೆ ರಾಯಲ್ಟಿನೂ ಜಾಸ್ತಿ ಕೊಡಬೇಕು, ಸೇಲ್ಸ್ ಕಡಿಮೆ ಇದ್ರೆ ರಾಯಲ್ಟಿನ ಕಡಿಮೆ ಕೊಡ್ತಾರೆ ಅಥವಾ ಮಿನಿಮಮ್ ರೆಂಟ್ ಆದರೂ ಕೊಡ್ತಾರೆ. ಅರೆ ರೆಂಟ್ ಅಲ್ಲಿ ಏನಂದ್ರೆ ರೆಂಟ್ ಈಸ್ ಫಿಕ್ಸ್ಡ್, ರೆಂಟ್ ಈಸ್ ಫಿಕ್ಸ್ಡ್ ಮತ್ತೆ ಪಿರಿಯೋಡಿಕಲ್ ಆಗಿ ಪೇ ಮಾಡ್ತಾನೆ ಹೋಗ್ಬೇಕಾಗತ್ತೆ. ಮತ್ತೆ ರಾಯಲ್ಟಿನ ಯಾವ ಬೇಸಿಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂದ್ರೆ ಸೇಲ್ಸ್ ವಾಲ್ಯೂಮ್ ಅಥವಾ ಪ್ರೊಡಕ್ಷನ್ ಕ್ವಾಂಟಿಟಿ, ಸೇಲ್ಸ್ ವಾಲ್ಯೂಮ್ ಆರ್ ಪ್ರೊಡಕ್ಷನ್ ಕ್ವಾಂಟಿಟಿ ಮೇಲೆ ಮಾಡ್ತಾರೆ. ರೆಂಟ್ ಅನ್ನೋದು ಆ ರೆಂಟ್ ಅಗ್ರಿಮೆಂಟ್ ಏನಿರುತ್ತೆ, ಸೊ ಇಷ್ಟು ಪಿರಿಯಡ್ಗೆ ಇಷ್ಟು ರೆಂಟ್ ಕೊಡಬೇಕು ಅಂತ ಹೇಳಿ ಫಿಕ್ಸ್ ಮಾಡಿರುತ್ತಾರೆ. ಮತ್ತೆ ಯಾವ್ಯಾವ ಪಾರ್ಟೀಸ್ ಇರ್ತಾರೆ ಅಂತ, ರಾಯಲ್ಟಿನಲ್ಲಿ ಲೆಸ್ಸಿ ಮತ್ತೆ ಲೆಸ್ಸರ್ ಅಂತ ಕರೀತಾರೆ. ರೆಂಟ್ ಅಲ್ಲಿ ಅದನ್ನ ಟೆನೆಂಟ್ ಮತ್ತೆ ಓನರ್ ಅಂತ ಕರೀತಾರೆ ಅಥವಾ ಲ್ಯಾಂಡ್ ಲಾರ್ಡ್ ಅಂತ ಕರೀತಾರೆ. ಇದು ಡಿಫ್ರೆನ್ಸಸ್ ರಾಯಲ್ಟಿಗೂ ಮತ್ತೆ ರೆಂಟ್. ಮತ್ತೊಂದು ಕಾನ್ಸೆಪ್ಟ್ ಇದೆ, ಶಾರ್ಟ್ ವರ್ಕಿಂಗ್ಸ್. ಈ ಶಾರ್ಟೇಜ್, ಸ್ಕೇರ್ಸ್ ಅಮೌಂಟ್, ಶಾರ್ಟ್ ಫಾಲ್ ಇದನ್ನೆಲ್ಲ ಕೇಳಿರ್ತೀರ. ಸೊ ಅಂದ್ರೆ ಶಾರ್ಟೇಜ್ ಅಂತ ಅಷ್ಟೇನೆ. ಸೊ ಶಾರ್ಟ್ ವರ್ಕಿಂಗ್ಸ್ ಅಂದ್ರೆ ಇಲ್ಲಿ ಈಗ ಸಪೋಸ್ ಆಕ್ಚುಯಲ್ ರಾಯಲ್ಟಿ ಮಿನಿಮಮ್ ರೆಂಟ್ಗಿಂತ ಕಡಿಮೆ ಇದೆ,
ಸಾಕೇನ್ ಮಾಡಬೇಕು ಮಿನಿಮಮ್ ರೆಂಟ್ ಅನ್ನು ಕಟ್ಟಲೇಬೇಕು ವೆನ್ ಆಕ್ಚುಯಲ್ ರಾಯಲ್ಟಿ ಈಸ್ ಲೆಸ್ ದ್ಯಾನ್ ಮಿನಿಮಮ್ ರೆಂಟ್ ಸೊ ಮಿನಿಮಮ್ ರೆಂಟ್ ಅನ್ನು ಕಟ್ಟಲೇಬೇಕು ಸೊ ಅವೆರಡರ ನಡುವೆ ಏನು ಡಿಫ್ರೆನ್ಸ್ ಇದೆ ದಟ್ ಈಸ್ ಕಾಲ್ಡ್ ಶಾರ್ಟ್ ವರ್ಕಿಂಗ್ ಸೊ ಅದನ್ನ ನಾವು ಶಾರ್ಟೇಜ್ ಅಥವಾ ಶಾರ್ಟ್ ವರ್ಕಿಂಗ್ ಅಂತ ಕರಿತೀವಿ ಸೊ ಲೆಸ್ಸರ್ಗೆ ಮಿನಿಮಮ್ ರೆಂಟ್ ಹೋಗುತ್ತೆ ಇಲ್ಲಿ ರೀಕೂಪ್ಮೆಂಟ್ ಅಂತ ಒಂದು ವರ್ಡ್ ಯೂಸ್ ಮಾಡ್ತಾರೆ ರೀಕೂಪ್ಮೆಂಟ್ ಅಂತ ಅಂದ್ರೆ ಆ ಶಾರ್ಟ್ ವರ್ಕಿಂಗ್ ಏನಿದೆ ಅದು ಯಾವಾಗಲೂ ಯೂಸರ್ ಕೈಯಲ್ಲಿ ಇರೋಲ್ಲ ಸೇಲ್ಸ್ ಕಡಿಮೆ ಆಗೋದಕ್ಕೆ ಯಾವಾಗಲೂ ಅವನ ಕಾರಣ ಆಗಿರಲ್ಲ ಸೊ ಅದರಿಂದ ಆ ಶಾರ್ಟ್ ವರ್ಕಿಂಗ್ಸ್ ಏನಿದೆ ಅದನ್ನ ರಿಕವರ್ ಮಾಡಬಹುದು ಅಂತ ಸೊ ಮುಂದಿನ ವರ್ಷ ಏನಾದರೂ ಸೇಲ್ಸ್ ಜಾಸ್ತಿ ಆದರೆ ಜಾಸ್ತಿ ಇನ್ಕಮ್ ಬಂದರೆ ಕೊಡುವಂಥ ರಾಯಲ್ಟಿನಲ್ಲಿ ಆ ಶಾರ್ಟ್ ವರ್ಕಿಂಗ್ಸ್ನ ರಿಕವರ್ ಮಾಡಬಹುದು ಅಂತ ಸೊ ಲೆಸ್ಸಿ ಅಂದರೆ ಯೂಸರ್ ಅದನ್ನ ರಿಕವರ್ ಮಾಡ್ತಾನೆ ಶಾರ್ಟ್ ವರ್ಕಿಂಗ್ಸ್ನ ಸೊ ಅದಕ್ಕೆ ಕೆಲವೊಂದು ಕಂಡೀಷನ್ಸ್ ಇದೆ ಫ್ಲೋಟಿಂಗ್ ರಿಕೂಪ್ಮೆಂಟ್ ಅಂತ ಬರುತ್ತೆ ಫಿಕ್ಸೆಡ್ ರಿಕೂಪ್ಮೆಂಟ್ ಅಂತ ಬರುತ್ತೆ ಲೈಫ್ ಟೈಮ್ ರಿಕೂಪ್ಮೆಂಟ್ ಸೊ ಇದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ಒಟ್ಟಿನಲ್ಲಿ ಆ ಶಾರ್ಟ್ ವರ್ಕಿಂಗ್ಸ್ ಏನಿದೆ ಅಂದರೆ ಮಿನಿಮಮ್ ರೆಂಟ್ ಕೊಟ್ಟಿರ್ತಾನೆ ಆದರೆ ಅಷ್ಟೊಂದು ಆಕ್ಚುಯಲ್ ರಾಯಲ್ಟಿ ಆಗಿರೋದೇ ಇಲ್ಲ ಸೇಲ್ಸೇ ಆಗಿರೋದಿಲ್ಲ ಅಲ್ಲಿ ಆದರೂ ಮಿನಿಮಮ್ ರೆಂಟ್ ಕೊಟ್ಟಿರ್ತಾನೆ ಸೊ ಅಂಥ ಟೈಮಲ್ಲಿ ಅಲ್ಲಿ ಆಗಿರುವಂಥ ಶಾರ್ಟ್ ವರ್ಕಿಂಗ್ ಏನಿದೆ ಅದನ್ನ ನೆಕ್ಸ್ಟ್ ಬರುವಂಥ ಇಯರ್ಸಲ್ಲಿ ಸೇಲ್ಸ್ ಏನಾದರೂ ಜಾಸ್ತಿ ಆದರೆ ಅದು ರಿಕವರ್ ಮಾಡ್ಬೋದು ಸೊ ಇದು ಯೂಸರ್ಗೆ ಬೆನಿಫಿಟ್ ಆಗುವಂಥದ್ದು ಈಗ ಫಾರ್ ಎಕ್ಸಾಂಪಲ್ ಅದನ್ನ ಸಿಂಬಾಲಿಕ್ ಆಗಿ ಹೇಳಬೇಕು ಅಂದರೆ ಶಾರ್ಟ್ ವರ್ಕಿಂಗ್ಸ್ ಇಸ್ ಈಕ್ವಲ್ ಟು ಮಿನಿಮಮ್ ರೆಂಟ್ ಮೈನಸ್ ಆಕ್ಚುಯಲ್ ರಾಯಲ್ಟಿ ಆಕ್ಚುಯಲ್ ರಾಯಲ್ಟಿ ತುಂಬ ಕಡಿಮೆ ಇದೆ ಮಿನಿಮಮ್ ರೆಂಟಿಗೆ ಕಂಪೇರ್ ಮಾಡಿದ್ರೆ ಸೊ ಎರಡರ ನಡುವೆ ಏನು ಡಿಫ್ರೆನ್ಸ್ ಇದೆ ದಟ್ ಈಸ್ ಕಾಲ್ಡ್ ಶಾರ್ಟ್ ವರ್ಕಿಂಗ್ ಈಗ ಸಪೋಸ್ ಆಕ್ಚುಯಲ್ ರಾಯಲ್ಟಿ 30,000 ಇದೆ ಅಂದರೆ ನಿಜವಾಗ್ಲೂ ಸೇಲ್ಸ್ ಆಗಿ ಆ ಸೇಲ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿರುವಂತ ರಾಯಲ್ಟಿ 30,000 ಆದರೆ ಮಿನಿಮಮ್ ರೆಂಟ್ ಕೊಡಬೇಕಾಗಿರೋದು ಅಗ್ರಿಮೆಂಟ್ ಪ್ರಕಾರ 50,000 ಕೊಡಬೇಕು ಸೇಲ್ಸ್ ಆಗಿರೋದೇ 30,000 ಅದ್ರ ಮೇಲೆ ರಾಯಲ್ಟಿ ಆದರೆ ಮಿನಿಮಮ್ ರೆಂಟ್ ಕೊಡಬೇಕಾಗಿರೋದು 50,000 ಅದರಿಂದ ಶಾರ್ಟ್ ವರ್ಕಿಂಗ್ ಏನಾಗುತ್ತೆ ಮಿನಿಮಮ್ ರೆಂಟ್ ಮೈನಸ್ ಆಕ್ಚುಯಲ್ ರಾಯಲ್ಟಿ ಅಲ್ವಾ ಸೊ 50,000 ಮೈನಸ್ 30,000 20,000 ಆಗುತ್ತೆ ಸೊ 20,000 ಇಸ್ ದ ಶಾರ್ಟ್ ವರ್ಕಿಂಗ್ ಸೊ ಇದು ಮೈನಸ್ ಫಿಗರ್ ಇದು ಶಾರ್ಟ್ ವರ್ಕಿಂಗ್ ಮೈನಸ್ 20,000 ಅದು ಸೊ ಅದನ್ನ ಮುಂದೆ ಬರುವಂತ ಇಯರ್ಸ್ ಅಲ್ಲಿ ರಿಕವರ್ ಮಾಡಬಹುದು ಸೊ ಅದಕ್ಕೆ ಕೆಲವೊಂದು ಕಂಡೀಷನ್ಸ್ ಇದೆ ಸೊ ಈಗ ತಾನೇ ಹೇಳ್ತಾ ಹಾಗೆ ಫಿಕ್ಸೆಡ್ ರಿಕ್ರೂಟ್ಮೆಂಟ್ ಫ್ಲೆಕ್ಸಿಬಲ್ ರಿಕ್ರೂಟ್ಮೆಂಟ್ ಲೈಫ್ ಟೈಮ್ ರಿಕ್ರೂಟ್ಮೆಂಟ್ ಸೊ ಯಾವ ಮೆಥಡ್ ಅನ್ನ ಮೆನ್ಷನ್ ಮಾಡಿದ್ದಾರೆ ಅಗ್ರಿಮೆಂಟ್ ಅಲ್ಲಿ ಅದ್ರ ಪ್ರಕಾರ ನಾವು ರಿಕೂಪ್ ಮಾಡಬೇಕು ಒಂದಷ್ಟು ರೆಫರೆನ್ಸ್ ಬುಕ್ಸ್ ಇದೆ ಸೊ ಇದನ್ನ ಸಾಧ್ಯ ಆದರೆ ಪರ್ಚೇಸ್ ಮಾಡಿ ಇ ಕಾಮರ್ಸ್ ವೆಬ್ಸೈಟ್ಸ್ ಅಲ್ಲಿ ಸಿಗುತ್ತಿವೆಲ್ಲ ಸೊ ದೀಸ್ ಆರ್ ದ ಬೆಸ್ಟ್ ಬುಕ್ಸ್ ಅವೈಲೇಬಲ್ ಇನ್ ದ ಮಾರ್ಕೆಟ್ ಆಸ್ ಆಫ್ ನೌ ಸೊ ಮುಂದೆ ನಿಮಗೆ ಈ ಫೈನಾನ್ಷಿಯಲ್ ಅಕೌಂಟಿಂಗ್ ಟಾಪಿಕ್ ತುಂಬಾನೇ ಯೂಸ್ ಆಗುತ್ತೆ ಕಾರ್ಪೊರೇಟ್ ಸೈಡ್ ಹೋಗೋದಾದ್ರೂ ಅಷ್ಟೇ ಅಥವಾ ಈ ಆಡಿಟ್ಸ್ ಆಫೀಸ್ ಅಥವಾ ಅಕೌಂಟೆಂಟ್ ಆಗಿ ವರ್ಕ್ ಮಾಡೋದಾದ್ರೆ ತುಂಬಾ ಯೂಸ್ ಆಗುತ್ತೆ ಸೊ ಇದು ಸ್ಕ್ರೀನ್ ಶಾಟ್ ತಗೊಳ್ಳಿ ಸೊ ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಅಕೌಂಟಿಂಗ್ ಸಬ್ಜೆಕ್ಟ್ ಬಗ್ಗೆ ಪ್ರಾಕ್ಟೀಸ್ ಶುರು ಮಾಡಬೇಕು ಅಂದ್ರೆ ಮೊದಲನೇದಾಗಿ ನೀವು ಯೂಟ್ಯೂಬ್ ಅಲ್ಲಿ ಸಿಗುವಂತ ವಿಡಿಯೋಸ್ ಅನ್ನ ನೋಡಿ ಅದರಲ್ಲೂ ಈ ಸಿ ಎ ಕೋರ್ಸಸ್ಗೆ ಇರುವಂಥ ವಿಡಿಯೋಸ್ನ ವಾಚ್ ಮಾಡಿ ಸೊ ಬೇಕಾದಷ್ಟು ಚಾನಲ್ಸ್ ಇವೆ ಸೊ ಅದರಲ್ಲಿ ಆದಷ್ಟು ನಿಮಗೆ ಇಷ್ಟ ಆಗುವಂಥ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಆ ವಿಡಿಯೋಸನ್ನು ನೋಡ್ತಾ ಇರಿ
ಮತ್ತೆ ಸೀನಿಯರ್ಸ್ ಇಂದ ಏನಾದರೂ ಬುಕ್ಸ್ ನೋಟ್ಸ್ ಏನಾದರೂ ಸಿಕ್ಕಿದ್ರೆ ಕಲೆಕ್ಟ್ ಮಾಡಿ, ಪ್ರೀವಿಯಸ್ 10 ಇಯರ್ಸ್ ಕ್ವೆಶ್ಚನ್ ಪೇಪರ್ಸ್ ಸೊ ನಿಮ್ಮ ಹತ್ರ ಇರಬೇಕು. ಸೊ ಪ್ರೀವಿಯಸ್ 5 ಇಯರ್ಸ್ ಕ್ವೆಶ್ಚನ್ ಪೇಪರ್ಸ್ ಏನೋ ಸಿಗುತ್ತೆ ಇಂಟರ್ನೆಟ್ಟಲ್ಲಿ, ಆದರೆ ಅದಕ್ಕಿಂತ ಹಿಂದಿಂದು ಸ್ಕ್ಯಾನರಲ್ಲಿ ಅಥವಾ ಟೆಕ್ಸ್ಟ್ ಬುಕ್ಸಲ್ಲಿ ಸಿಗುತ್ತೆ. ಸೊ ಅದನ್ನ ಕಲೆಕ್ಟ್ ಮಾಡಿ. ಮತ್ತೆ ಈ ರಾಯಲ್ಟಿ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನೇನಿದೆ ಅದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಸೊ ಅದು ನೋಟ್ಸನ್ನು ಇಡಿ. ಸೊ ನೋಟ್ಬುಕ್ಕಲ್ಲಿ ಆ ಎಲ್ಲ ಕೀ ಕಾನ್ಸೆಪ್ಟ್ಸು ಮತ್ತು ಪ್ರಾಬ್ಲಮ್ಸು ಸಲ್ಯೂಷನ್ಸು ಎಲ್ಲ ಇರಬೇಕು. ಸೊ ಆ ನೋಟ್ಬುಕ್ಕನ್ನು ನಾನು ಚೆಕ್ ಮಾಡ್ತೀನಿ ಕ್ಲಾಸಸ್ಸು ಶುರುವಾದಾಗ, ಅಂದರೆ ಆಫ್ಲೈನ್ ಕ್ಲಾಸಸ್ಸು ಶುರುವಾದಾಗ. ಹಾಗೆಯೇ ಈ ವಿಡಿಯೋಯಿಂದ ಏನಾದರೂ ಡೌಟ್ಸು ಕ್ಲಾರಿಫಿಕೇಶನ್ ಬೇಕಿದ್ರೆ ಅದನ್ನೆಲ್ಲ ನೋಟ್ ಮಾಡಿ ಇಟ್ಕೊಂಡಿರಿ. ಸೊ ನೆಕ್ಸ್ಟು ಝೂಮ್ ಮೀಟ್ ಮಾಡಿದಾಗ ಸೊ ಅದನ್ನೆಲ್ಲ ನೀವು ಕೇಳ್ಬೋದು. ಸೊ ಇಷ್ಟು ಹೊತ್ತು ಪೇಷನ್ಸ್ ಇಂದ ಕೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಸೊ ಆದಷ್ಟು ಪ್ರಾಕ್ಟೀಸ್ ಮಾಡ್ತಾ ಇರಿ, ಓದೋದನ್ನ ಬಿಡಬೇಡಿ, ಕಲಿಯೋದನ್ನ ಬಿಡಬೇಡಿ. ಸೊ ಸೆಲೆಬ್ರೇಟ್ ಲರ್ನಿಂಗ್, ಹ್ಯಾಪಿ ಸ್ಟಡೀಸ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು.